ಹೇಳಿ ಸರ್. ಅನಿಲ್ ಮಾಧವನ್ ಮನೆ ಇದೆ ಅಲ್ವಾ? ನಾನೇ ಅನಿಲ್ ಸರ್. ಎರ್ನಾಕುಲಂನಲ್ಲಿ ರೆಜಿ ಗೊತ್ತಲ್ವಾ? ಗೊತ್ತು ಸರ್. ಹೆಂಗ್ ಗೊತ್ತು? ನನ್ನ ಪ್ರಾಪರ್ಟಿ ಮಾರೋದಕ್ಕೆ ಅವನು ಹೆಲ್ಪ್ ಮಾಡ್ತಾ ಇದ್ದಾನೆ ಸರ್. ನಿನ್ನೆ ಇಲ್ಲಿ ಬಂದಿದ್ದ ಅವನು? ಬಂದಿದ್ದ ಸರ್. ರೆಜಿ ಮಾತ್ರ ಬಂದಿದ್ನ? ಇಲ್ಲ, ಒಬ್ಬ ಫ್ರೆಂಡ್ ಕೂಡ ಬಂದಿದ್ದ. ಏನ್ ಅವನ ಹೆಸರು? ಫ್ರೆಂಡ್ ಹೆಸರು ಪ್ರಕಾಶ್. ಪ್ರಕಾಶ ಎಷ್ಟು ವರ್ಷದಿಂದ ಗೊತ್ತು? ಪ್ರಕಾಶ್ ನನಗೆ ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ ಅವ್ರು ಇಲ್ಲಿಂದ ಎಷ್ಟು ಗಂಟೆಗೆ ಹೊರಟರು? ಅವ್ರು ಹೋದಾಗ 8:30 ಆಗಿತ್ತು ಸರ್. ಅವ್ರು ಹೋಗಾದ್ಮೇಲೆ ನೀನೇನಾದ್ರೂ ಫೋನ್ ಮಾಡಿದ್ದೆ? ನಾನು ರೆಜಿಗೆ ಫೋನ್ ಮಾಡಿದ್ದೆ. ಯಾಕೆ? ರೆಜಿ ಅವರ ರೀಡಿಂಗ್ ಗ್ಲಾಸ್ ಬಿಟ್ಟು ಹೋಗ್ಬಿಟ್ಟಿದ್ರು ಸರ್. ಅವ್ರು ಹೋದ್ಮೇಲೆ ನಾನು ಗಮನಿಸಿದ್ದು, ತಕ್ಷಣ ಫೋನ್ ಮಾಡಿದೆ. ಹಾಗೆ ರೆಜಿ ಏನು ಹೇಳ್ದ? ಅವರು ತಕ್ಷಣ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಆದ್ರೆ ಬರ್ಲಿಲ್ಲ. ಆಮೇಲೆ ಮತ್ತೆ ಫೋನ್ ಮಾಡ್ಲಿಲ್ವಾ? ನಾನು ಆಮೇಲೆ ಸ್ವಲ್ಪ ಬಿಸಿ ಆದೆ ಸರ್. ಏನು ಸರ್ ವಿಷಯ? ಏನೂ ಇಲ್ಲ, ಸುಮ್ಮನೆ ಒಂದು ಎನ್ಕ್ವೈರಿ ಅಷ್ಟೇ. ಓ, ಥ್ಯಾಂಕ್ ಯು. ಓಕೆ ಸರ್. ಇಲ್ಲೇನು ನಡೀತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಫಿಲಿಕ್ಸ್. ಸರ್, ಅದೇನಂದ್ರೆ ರೆಜಿಗೆ ಹಾರ್ಟ್ ಇಳಿಬೇಕಾದ್ರೆ ಅನಿಲ್ ಫೋನ್ ಬಂದಿರೋದು, ಆಮೇಲೆ ಸ್ಪೆಕ್ಸ್ ಬೇಕು ಅಂತ ಹೇಳಿ ವಾಪಸ್ ಬಂದಿರೋದು. ಅದಕ್ಕೋಸ್ಕರ ಘಾಟ್ ಹತ್ಕೊಂಡು ಬರ್ತಾನೆ. ಹಂಗಾದ್ರೆ ಘಾಟ್ ಇಳಿಯೋ ಯಾವುದೋ ಗಾಡಿನೇ ಹೊಡ್ಕೊಂಡು ಹೋಗಿರ್ಬೇಕು. ಹಾಗೇನಾದ್ರೂ ಆಗಿದ್ರೆ ಈ ಬೆಟ್ಟದ ಕೆಳಗಡೆ ಯಾವ್ದಾದ್ರು ಅಂಗಡಿ CCTVನಲ್ಲಿ ಆ ಗಾಡಿ ಹೋಗಿದೆ ಅಂತ ಚೆಕ್ ಮಾಡಬಹುದಲ್ಲ ಸರ್? ಅದರಲ್ಲೂ ಒಂದು ಸಮಸ್ಯೆ ಇದೆ. ಘಾಟ್ ಇಳಿಬೇಕಾದ್ರೆ ಇರೋದು ಒಂದೇ ಒಂದು ಪೆಟ್ರೋಲ್ ಬಂಕು. ಅಲ್ಲಿ CCTV ಕ್ಯಾಮ್ರಾ ಇಲ್ಲ. ಅಲ್ಲಿಂದ ಟೌನ್ಗೆ 11 ಕಿಲೋಮೀಟರ್ ದೂರ ಆಗುತ್ತೆ. ಇನ್ ಬಿಟ್ವೀನು 3 ಡಿವಿಯೇಷನ್ ರೋಡ್ ಇದೆ, 10-12 ಚಿಕ್ಕ ರೋಡ್ಗಳಿದೆ. ಅಲ್ಲಿನ CCTV ಫುಟೇಜು ಇಂಪಾಸಿಬಲ್. ಹಾಗಾದ್ರೆ ಏನ್ ಮಾಡೋದು ಸರ್? ಈ ಬೈಕ್ನ ಗುದ್ದು ಹೋಗಿರುವಂತಹ ಗಾಡಿ ಬಸ್ನ ಪಾಸ್ ಮಾಡಿಕೊಂಡೇ ಹೋಗಿರುತ್ತಲ್ವಾ? ಹೌದು ಸರ್. ಈ ಬಸ್ನ ಕಂಡಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ, ಆ ಪ್ಯಾಸೆಂಜರ್ಸ್ನ ನಂಬರ್ನ ಕಲೆಕ್ಟ್ ಮಾಡಿ. ಓಕೆ. ಮತ್ತೆ ಪ್ಯಾಸೆಂಜರ್ಸು ಆಕ್ಸಿಡೆಂಟ್ ನಡೆದಂಥ ಸಮಯದಲ್ಲಿ ಫೋಟೋಸು ವಿಡಿಯೋಸ್ ಏನಾರು ತೆಗೆದಿದ್ರೆ ಅದನ್ನು ಕಲೆಕ್ಟ್ ಮಾಡಿ. ಸರಿ ಸರ್. ಸರ್, ಇದರಲ್ಲಿ ಕ್ಲಿಯರೇ ಇಲ್ವಲ್ಲ ಸರ್? ATM ನ CCTV ಫುಟೇಜು ಯಾವ ಫೋಲ್ಡರ್ ಅಲ್ಲಿದೆ? ಸೇಮ್ ಫೋಲ್ಡರ್ ಅಲ್ಲಿದೆ ಸರ್. ಅದನ್ನ ಓಪನ್ ಮಾಡಿ. KL 016-2016. ಈ ಗಾಡಿದು RC ಡಿಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ನೀನ್ ಮದುವೆ ಮಾಡ್ಕೊ ಬಂದಿರೋ ಹುಡುಗಿ ಊರ್ ಯಾವ್ದು? ನೀ ಅಲ್ಲಿ ಹೋಗಿ ಬರ್ತಿರ್ತೀಯಾ? ಹಾಗಾದ್ರೆ ಯಾವ್ದಾದ್ರು ಗಾಡಿ ಬೇಕಂದ್ರೆ ಫೋನ್ ಮಾಡ್ತೀನಿ. ನನ್ನ ಹತ್ರ ಗಾಡಿ ಇದೆ, ಹೇಳ್ತೀನಿ. ವರ್ಗೀಸಣ್ಣ ಯಾರು? ನಾನು ನಿಮ್ಮನೆ ಹುಡ್ಕೊಂಡು ಬಂದೆ. ನನ್ನ? ಏನ್ ವಿಷಯ? ನನಗೊಂದು ಗಾಡಿ ಬೇಕು. ಎಲ್ಲಿಗೆ ಬೇಕು? ಮೂನಾರ್ಗೆ. ಮೂನಾರ್? ಏನ್ ತಗೊಂಡೋಗ್ಬೇಕು? ಅಲ್ಮೇರಾ. ಅಲ್ಮೇರಾನಾ? ಅದು ತುಂಬಾ ಸಿಂಪಲ್. ನಾನು ತಗೊಂಡೋಗ್ತೀನಿ. ನಾನು ಎಲ್ಲಿದ್ದೀನಿ ಅಂತ ಯಾರು ಹೇಳಿದ್ದು? ಸ್ವಲ್ಪ ಹುಷಾರಾಗಿ ಹೋಗಿದ್ದೆ. ನಿಮ್ಮ ಹೆಂಡತಿ ಹೇಳಿದ್ರು. ಹಾ ಹಾ ಹಾ.
ಅಲ್ಲ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ನಿಮ್ನ ಇಲ್ಲಿ ನೋಡೇ ಇರ್ಲಿಲ್ಲ, ನೀವು ಇವ್ರಲ್ಲ ನಾನು ಮೂನಾರ್ನವನು. ಮೂನಾರ್ ಹಂಗೆ ಹೇಳಿ, ಇಲ್ಲಿರೋರಾದ್ರೆ ನಂಗೆ ಗೊತ್ತಿರ್ತಿದ್ರು, ನಾನು ಗಾಡಿ ಓಡಿಸ್ತೀನಿ ತಾನೆ. ನನಗೆ ಗೊತ್ತು ವರ್ಗೀಸಣ್ಣ, ನೀವು ನೆನ್ನೆ ಮಿನಿವ್ಯಾನ್ ಎತ್ಕೊಂಡು ಮೂನಾರ್. ಮಿನಿವ್ಯಾನ್ ಎತ್ಕೊಂಡು ನೆನ್ನೆನಾ? ಇಲ್ಲ ನೆನ್ನೆ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದೆ. ನೆನ್ನೆ ಮಳೆ ಬರ್ತಿತ್ತಲ್ಲ. ವರ್ಗೀಸಣ್ಣನ ಯಾರೋ ನೋಡಿದ್ವಿ ಅಂತ ಹೇಳಿದ್ರು ನೆನ್ನೆ. ನನ್ನ ಅವನು ಯಾರೋ ಹೇಳದ್ನಲ್ಲ, ನೀವು ಬಂದಿಲ್ಲ? ಇಲ್ಲ ಇಲ್ಲ, ನಾನು ನೆನ್ನೆ ಎಲ್ಲೂ ಹೋಗಿಲ್ಲ, ಹೋಗಿಲ್ಲ ಮನೆಯಲ್ಲೇ ಇದ್ದೆ. ಓ ಸರಿ. ಹಾಂ, ನಿಮ್ಮ ಗಾಡಿಗೆ ಒಂದು ಆಕ್ಸಿಡೆಂಟ್ ಆಗಿದೆ, ಅದರ ಹೆಡ್ಲೈಟ್ ಕೂಡ ಒಡೆದು ಹೋಗಿದೆ. ಒಡೆದೋಗಿರೋ ಹೆಡ್ಲೈಟ್ನ ಬದಲಾಯಿಸಿದ್ರಿ, ಇಲ್ಲಾಂದರೆ ನಮಗೆ ಕಷ್ಟ ಆಗ್ತಿತ್ತು. ಅದು ಬೇರೆ ಯಾರೋ ಇರಬೇಕು, ನಾನಲ್ಲ, ನಾನು ಅಲ್ವೇ ಅಲ್ಲ, ನಾನು ನೆನ್ನೆ ಹೋಗೆ. ನಿಮ್ಮ ಗಾಡಿಗೆ ಗುದ್ದು ಒಬ್ಬ ಮನುಷ್ಯ ಸತ್ತೋಗಿದ್ದಾನೆ, ರೆಜಿ ಅಂತ ಅವನ ಹೆಸರು. ಇನ್ನೂ ಒಬ್ಬ ಇದ್ದ, ಅವನ ಹೆಸರು ಪ್ರಕಾಶ. ಅವನೀಗ ಕಾಣಿಸ್ತಿಲ್ಲ. ಈಗ ಅವನೆಲ್ಲಿ ಬದುಕಿದಾನ ಅಥವಾ ಅವನು ಸಾಯ್ತಾನೆ? ಏನೇನೋ ಮಾತಾಡ್ಬಿಡಿ, ಅದು ನಾನಲ್ಲ, ನನ್ನ ಕೆಲಸ ಇದೆ, ನಾನು ಹೋಗ್ತೀನಿ. ನನಗೂ ಬೇರೆ ಕೆಲಸ ಇದೆ. ಸುಮ್ಮನೆ ಬಿಡಿ ಸರ್, ನೀವು ಹೋಗಿ. ಹೋಗ್ತೀನಿ, ಆದ್ರೆ ನಿನ್ನು ಕರ್ಕೊಂಡು ಹೋಗ್ತೀನಿ. ಫಿಲಿಕ್ಸ್ ಸರ್, ಈ ವರ್ಗೀಸನ್ನ ಗಾಡೀಲಿ ಕೂಡಿಸ್ಕೊ. ಸರ್ ನಾನಲ್ಲ. ಸರ್ ಫಿಲಿಕ್ಸ್ ಆ ಗಾಡಿ ತೆಗಿ. ಓಕೆ ಸರ್. ಸರ್ ಅದು ಸರ್ ಸರ್ ನಾನಲ್ಲ ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್ 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 ಅಯ್ಯೋ ಅಮ್ಮ, ಅಯ್ಯೋ ಸರ್, ಅಯ್ಯೋ ನಾನಲ್ಲ ಸರ್, ನಾನಲ್ಲ ಸರ್. ಸರ್ ಸರ್ ಹೊಡಿಬಿಡಿ ಸರ್. ಹೇಳೋ ಸರ್, ಹೊಡಿಬಿಡಿ ಸರ್, ಹೊಡಿಬಿಡಿ ಸರ್. ವರ್ಗೀಸ್ ಇವಾಗ ಹೇಳು ಅಲ್ಲಿ ಏನು ನಡೀತು ಅಂತ. ಸರ್ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್. ವರ್ಗೀಸ್ ಆ ಗಾಡಿ ನಿಂದೆ ಅಲ್ವಾ? ಹೌದು ಸರ್. ನೀನು ನನ್ನ ಹತ್ರ ಹೇಳಿದ್ದು ಅಲ್ಲಿಗೆ ಹೋಗೇ ಇಲ್ಲ ಅಂತ ಅಲ್ವಾ ತಾನೇ? ಮತ್ತಿದು ಯಾರ ಗಾಡಿ? ಇದು ಆಕ್ಸಿಡೆಂಟ್ ಆದ್ಮೇಲಿನ ಫೋಟೋ. ಇದು ನಿನ್ನ ಆಕ್ಸಿಡೆಂಟ್ ಆದ ಗಾಡಿಯ ಹೆಡ್ಲೈಟ್ ಅನ್ನು ಬದಲಾಯಿಸಿ ಅದಕ್ಕೆ ಪೇಂಟ್ ಮಾಡಿಸಿದ ವರ್ಕ್ಶಾಪಿನ ಬಿಲ್ಲು. ಈಗಲಾದರೂ ಹೇಳ್ತೀಯಾ ಇಲ್ವಾ? ನಾ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ. ಹ್ಞೂ ಹೇಳು, ಅಲ್ಲೇನು ನಡೀತು ಅಂತ ಹೇಳು. ಆವತ್ತು ಮೂನಾರ್ಗೆ ತರಕಾರಿ ಲೋಡ್ ತೊಗೊಂಡೋಗಿದ್ದೆ. ತರಕಾರಿ ಲೋಡ್ ಹಾಕೋಷ್ಟು ಲೇಟ್ ಆಯಿತು ಸರ್. ವಾಪಸ್ ಹೋಗ್ಬೇಕಾದ್ರೆ ಸಿಕ್ಕಪ್ಪಟೆ ಮಳೆ. ನಿಜವಾಗ್ಲೂ ಇದೆ ಸರ್ ನಡೆದಿದ್ದು, ಬೇಕು ಅಂತ ಗೊತ್ತಿಲ್ಲ ಸರ್, ತುಂಬ ಭಯ ಆಗಿ ಯಾರಿಗೂ ಹೇಳಿಲ್ಲ ಸರ್, ಇದೆ ಸರ್ ನಡೆದಿದ್ದು. ವರ್ಗೀಶ್ ಸರ್ ಸುಮ್ ಸುಮ್ಮನೆ ಒದೆ ತಿನ್ಬೇಡ, ಹೇಳು ಆ ಪ್ರಕಾಶನ್ ಏನ್ ಮಾಡ್ದೆ? ಸರ್ ನೀವು ಹೇಳ್ತಿರೋ ಪ್ರಕಾಶ್ ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್. ಮತ್ತೆ ಪ್ರಕಾಶನ್ ಮಾಯ ಆಗೋದ್ನ? ಹೇಳೋ ಹೇಳೋ ಸರ್. ಗೊತ್ತಿಲ್ಲ ಸರ್. ಹೇಳ್ತೀಯೋ ಹೊರ ತಿಂತೀಯೋ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಹೊಡಿಬಿಡಿ ಸರ್. ಸರ್ ಒಂದು ನಿಮಿಷ ಬನ್ನಿ ಸರ್. ಹೊಡಿಬಿಡಿ ಸರ್. ಹೇಳೋ ಸರ್. ಹೇಳ್ತೀಯ ಇಲ್ವೋ? ಗೊತ್ತಿಲ್ಲ ಸರ್. ಸರ್ ಸರ್ ನಾನು ಇವನ್ ಬಗ್ಗೆ ಎಲ್ಲ ವಿಚಾರಿಸ್ದೆ ಸರ್. ಇವನು ಸಾಮಾನ್ಯ ಕುಟುಂಬದವನು, ಅಡಿವೆಲ್ಲ ಊರ್ನವನು. ಇವನ್ಗೆ ಒಂದು ಕಿಡ್ನಿ ಕೂಡ ಪ್ರಾಬ್ಲಮ್ ಇದೆ ಸರ್. ತುಂಬಾ ಕಷ್ಟಪಟ್ಟಿದ್ದಾನೆ. ಫಿಲಿಕ್ಸ್
ಮತ್ತೆ ಇವನಿಗೆ ಒಂದು ಕಿಡ್ನಿ ಪ್ರಾಬ್ಲಮ್ ಇರೋದ್ರಿಂದ ಆ ಕಿಡ್ನಿನ ತೆಗೆದುಬಿಟ್ಟಿದ್ದಾರೆ ಸರ್. ಆಮೇಲೆ ಊರ್ನವ್ರ ಸಹಾಯದಿಂದ ಒಂದು ಗಾಡಿ ತಗೊಂಡು ಓಡಿಸ್ತಾ ಇದ್ದಾನೆ ಸರ್. ಅದರಿಂದಾನೇ ಇವನು ಮನೆ ನಡೆಸ್ತಾ ಇದ್ದಾನೆ. ಅವನ ಬಗ್ಗೆ ವಿಚಾರಿಸಿದಾಗ ಎಲ್ಲರೂ ಒಳ್ಳೆಯವನು ಅಂತಾನೆ ಹೇಳ್ತಾ ಇದ್ದಾರೆ. ಇವನ್ ಮೆಡಿಕಲ್ ರಿಪೋರ್ಟ್ ಸಿಕ್ಕಿದ ತಕ್ಷಣ ತಗೊಂಡು ಬರ್ತೀನಿ ಸರ್. ಇನ್ನೊಂದು ಎರಡು ಬಿಟ್ರೆ ಹೇಳ್ತಾನೆ ಸರ್. ಪ್ರಕಾಶನ್ ಮಿಸ್ಸಿಂಗ್ ಕೇಸ್ಗೆ ಇವನಿಗೆ ಯಾವುದು ಸಂಬಂಧ ಇಲ್ಲ. ಹಾಗಾದ್ರೆ ಪ್ರಕಾಶ ಎಲ್ಲಿ ಹೋದ ಸರ್? ಸರ್ ನಂಗೆ ಗೊತ್ತಿಲ್ಲ ಸರ್. ವರ್ಗೀಸ್, ಈ ಆಕ್ಸಿಡೆಂಟ್ ನಡೆದ ಸಮಯದಲ್ಲಿ ನಿನ್ನ ಗಾಡಿ ಹಿಂದೆ ಬೇರೆ ಯಾವ್ದಾರ ಗಾಡಿ ಬಂತ? ಇಲ್ಲ ಸರ್, ಇಲ್ಲ. ಪಕ್ಕಾನಾ? ಪಕ್ಕಾ ಸರ್.